ಇನ್ನು ವಿನೇಶ್ ಫೋಗಟ್ ಅನರ್ಹ ಯಾಕೆ ಅನ್ನುವಂತ ಪ್ರಶ್ನೆ ಪ್ರತಿಯೊಬ್ಬರಿಗೂ ಕೂಡ ಕಾಡ್ತಾ ಇದೆ. ಇದ್ದಕ್ಕಿದ್ದ ಹಾಗೆ ಅನರ್ಹ ಅಂದ್ರೆ ಏನು, ಯಾಕೆ, ಯಾವ ಮಾನದಂಡ ಇತ್ತು, ಎಲ್ಲಿ ನಾವು ಎಡವಿದ್ವಿ, ಇದನ್ನ ನೋಡ್ತಾ ಹೋಗೋಣ. ನೋಡಿ, ಗೋಲ್ಡ್ ಮೆಡಲಿಸ್ಟ್ ಜಪಾನ್ನ ಸುಸಾಕಿಯನ್ನ ಸೋಲಿಸಿದ್ರು ಭಾರತದ ಸಂಜಾತೆ ಇವರು. ಆದರೆ ಒಂದೇ ಒಂದು ಚಿಕ್ಕ ಸಮಸ್ಯೆಯಿಂದ ಇವತ್ತು ಅನರ್ಹ ಅಂತ ಹೇಳಿಸ್ಕೊಳ್ಳಾಗ್ತಾ ಇದೆ. ನಿನ್ನೆ ಸತತವಾಗಿ 3 ಪಂದ್ಯಗಳನ್ನು ಗೆದ್ದು ಫೈನಲ್ಗೇರಿದ್ರು ವಿನೇಶ್. ಗೋಲ್ಡ್ ಮೆಡಲಿಸ್ಟ್ ಜಪಾನ್ನ ಸುಸಾಕಿಯನ್ನು ಸೋಲಿಸಿದ್ರು, ಎಲ್ರಿಗೂ ಖುಷಿ ಆಗಿತ್ತು. ಸುಸಾಕಿಯನ್ನು ಯಾರೂ ಸೋಲಿಸೋಕ್ಕೆ ಸಾಧ್ಯ ಇಲ್ಲ ಅಂತ ಭಾವಿಸಿದ್ರು. ಆದರೆ ನಮ್ಮ ವಿನೇಶ್ ಫೋಗಟ್ ಸೋಲಿಸಿದ್ರು. ನಿನ್ನೆ ಸತತವಾಗಿ 3 ಪಂದ್ಯಗಳನ್ನು ಗೆದ್ದು ಫೈನಲ್ಗೇರಿದ್ರು ವಿನೇಶ್. ನಿನ್ನೆ ವಿನೇಶ್ ತೂಕ ಸರಿಯಾಗಿ ಅಂದರೆ 50 ಕೆಜಿ ಇತ್ತು. ನಿನ್ನೆ ಕರೆಕ್ಟಾಗಿತ್ತು, 50 ಕೆಜಿ ಇತ್ತು. 50 ಕೆಜಿ ಇರಬೇಕು, ಅದು ಇದರ ಮಾನದಂಡ, 50 ಕೆಜಿ ಇತ್ತು. ಆದರೆ ನಿನ್ನೆ ಸಂಜೆ ವೇಳೆಗೆ ವಿನೇಶ್ ಫೋಗಟ್ ತೂಕ 200 ಗ್ರಾಂ ದಿಢೀರಂತೆ ಏರಿಕೆ ಆಗಿತ್ತು. ನೋಡಿ, ಎಷ್ಟು ಬದಲಾವಣೆ ಆಗತ್ತೆ ಅಂತ, ಮತ್ತು ಇಂಥ ಕ್ರೀಡೆಯಲ್ಲಿ ಭಾಗವಹಿಸುವಾಗ ಎಷ್ಟು ಎಚ್ಚರಿಕೆಯಿಂದ ಇರಬೇಕು, ಎಷ್ಟು ರಿಸ್ಕ್ ಇರುತ್ತೆ ಅನ್ನೋದನ್ನು ನಾವು ಗಮನಿಸಬೇಕಾಗತ್ತೆ. ನಿನ್ನೆ ಸಂಜೆ ದಿಢೀರಂತ 200 ಗ್ರಾಂ ಏರಿಕೆ ಆಗಿತ್ತು. ಮಾನದಂಡಗಳನ್ನು ಪೂರೈಸೋಕೆ ವಿನೇಶ್ಗೆ ರಾತ್ರಿ ಇಡೀ ವರ್ಕೌಟ್ ಮಾಡಿಸಿದ್ದಾರೆ. 100 ಗ್ರಾಮ್ ಹೆಚ್ಚಳ ಇದೆ ಅಂತ ಯಾವಾಗ ಗೊತ್ತಾಯಿತು? ರಾತ್ರಿ ಇಡೀ ವರ್ಕೌಟ್ ಮಾಡಿಸಿದ್ದಾರೆ. ಜಾಗಿಂಗು, ಸ್ಕಿಪ್ಪಿಂಗು, ಸೈಕ್ಲಿಂಗು ಎಲ್ಲವನ್ನು ಕೂಡ ಮಾಡಿಸಲಾಗಿತ್ತು. ಒಂದು ಕ್ಷಣನು ನಿದ್ರೆ ಮಾಡದೆ ಫುಲ್ ವರ್ಕೌಟ್ ಮಾಡಿದ್ದಾರೆ ವಿನೇಶ್. ಹೇಗಾದ್ರೂ ಮಾಡಿ 100 ಗ್ರಾಮ್ ಕಮ್ಮಿ ಆಗಲೇಬೇಕು ಅಂತ ರಾತ್ರಿ ಇಡೀ ವರ್ಕೌಟ್ ಮಾಡಿದ್ದಾರೆ. ಇಡೀ ರಾತ್ರಿ ವರ್ಕೌಟ್ ಆದ್ರೂ 100 ಗ್ರಾಮ್ ಮಾತ್ರ ಹಾಗೆ ಇತ್ತು. 200 ಗ್ರಾಮ್ ಏರಿಕೆ ಆಗಿತ್ತು, ಅದರಲ್ಲಿ 100 ಗ್ರಾಮ್ ಕಮ್ಮಿ ಆಗಿತ್ತು, 100 ಗ್ರಾಮ್ ಮಾತ್ರ ಹಾಗೆ ಇತ್ತು. ಸೊ ಇದೇ ಸಮಸ್ಯೆ ಆಗಿತ್ತು. ಒಲಿಂಪಿಕ್ಸ್ ಆಯೋಜಕರಿಗೆ ಸ್ವಲ್ಪ ಸಮಯಾವಕಾಶ ಬೇಕು ಅಂತ ಭಾರತ ಮನವಿಯನ್ನು ಮಾಡಿಕೊಳ್ಳುತ್ತೆ. ಹೀಗಿದೆ, ಹೀಗಾಗಿದೆ, ಇಲ್ಲಿವರೆಗೂ ಬಂದಿದ್ದೀವಿ, ಸ್ವಲ್ಪ ಸಮಯ ಬೇಕು ಅನ್ನುವಂಥ ಮನವಿಯನ್ನು ಮಾಡಲಾಗಿತ್ತು. ಆದರೆ ಒಲಿಂಪಿಕ್ಸ್ ಕುಸ್ತಿ ಆಯೋಜಕರಿಂದ ಭಾರತದ ಮನವಿಯನ್ನು ತಿರಸ್ಕಾರ ಮಾಡಲಾಗಿದೆ. ಈ ಹಿಂದೆಯೇ ಇದೇ ರೀತಿಯ ತೂಕದ ಸಮಸ್ಯೆಯನ್ನು ಫೋಗಟ್ ಎದುರಿಸಿದ್ರು. ಈ ಹಿಂದೆ ಕೂಡ ಈ ತೂಕದ ವೇರಿಯೇಷನ್ ಇದರಲ್ಲಿ ಸಮಸ್ಯೆಯನ್ನು ಎದುರಿಸಿದ್ರು ಫೋಗಟ್ ಅನ್ನೋದು ಗೊತ್ತಾಗ್ತಾ ಇದೆ. ವಿನೇಶ್ ಫೋಗಟ್ ಯಾವಾಗ್ಲೂ 53 ಕೆಜಿ ವಿಭಾಗದಲ್ಲಿ ಸ್ಪರ್ಧಿಸ್ತಾ ಇದ್ರು. ಯಾವಾಗಲೂ ಅವರು ಸ್ಪರ್ಧೆ ಮಾಡ್ತಿದ್ದಂಥ ವಿಭಾಗ 53 ಕೆಜಿದಾಗಿತ್ತು. ಆದರೆ ಈ ಬಾರಿ 50 ಕೆಜಿ. ಒಲಿಂಪಿಕ್ಸ್ಗೆ ಅರ್ಹತೆ ಪಡೆಯೋದಕ್ಕೆ ಕೂಡ ತೂಕದ ಅಸಮತೋಲನತೆಯಿಂದ ಫೋಗಟ್ ಬಳಲ್ತಾ ಇದ್ರು. ಅಂದರೆ ಅವರ ತೂಕ ಈಗ ಇದ್ದ ಹಾಗೆ ಇನ್ನೊಂದು ರಾತ್ರಿಗೆ ಇರೋದಿಲ್ಲ. ಅಂದರೆ ವೇರಿಯೇಷನ್ ಆಗ್ತಾನೆ ಇರುತ್ತೆ. 100 ಗ್ರಾಮ್, 200 ಗ್ರಾಮ್ ಈ ಥರ ಏರಿಕೆ ಆಗ್ತಾನೆ ಇರುತ್ತೆ. ಕಮ್ಮಿ ಆಗ್ತಿರುತ್ತೆ, ಜಾಸ್ತಿ ಆಗ್ತಿರುತ್ತೆ, ಅದು ಅವರಿಗಿರುವಂಥ ಒಂದು ಸಮಸ್ಯೆ. ಇದರಿಂದ ಸಾಕಷ್ಟು ಸಮಸ್ಯೆನ ಈ ಹಿಂದೆ ಕೂಡ ಅವ್ರು ಎದುರಿಸಿದ್ರು ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಇವತ್ತು ರಾತ್ರಿ 12:30 ನಿಗದಿಯಾಗಿತ್ತು ಕುಸ್ತಿ ಫೈನಲ್ ಮ್ಯಾಚ್. ಇವತ್ತು ಇತ್ತು, ಆಡಬೇಕಾಗಿತ್ತು. 100 ಗ್ರಾಮ್ ಕಮ್ಮಿ ಇದ್ದು ಕರೆಕ್ಟಾಗಿ 50 ಕೆಜಿ ಇದ್ದಿದ್ರೆ ಅವ್ರು ಇವತ್ತು ಫೈನಲ್ ಮ್ಯಾಚ್ ಆಡಬೇಕಾಗಿತ್ತು. ನಿಯಮಗಳ ಪ್ರಕಾರ ಬೆಳ್ಳಿಯೂ ಸಿಗೋದಿಲ್ಲ ಫೋಗಟ್ಗೆ. ಬಂಗಾರ ಸಿಗಲಿಲ್ಲ ಅಂದರೆ ಯಾವುದಾದ್ರೂ ಪದಕ ಸಿಕ್ಕೇ ಸಿಗುತ್ತೆ ಅನ್ನುವಂಥ ನಿರೀಕ್ಷೆ ಇತ್ತು, ಬಟ್ ಇಲ್ಲ. 50 ಕೆಜಿ ವಿಭಾಗದಲ್ಲಿ ಕೇವಲ ಚಿನ್ನ ಹಾಗೂ ಕಂಚಿನ ಪದಕಗಳು ಮಾತ್ರ ಇರುತ್ತೆ. ಇದು ಬಹಳ ಬೇಸರ ಆಗ್ತಿರುವಂಥ ವಿಚಾರ. ಸಾಕಷ್ಟು ನಿರೀಕ್ಷೆಯನ್ನು ಇಟ್ಕೊಂಡಿದ್ವಿ, ಆದರೆ ಅನಿರೀಕ್ಷಿತವಾದಂಥ ಅನರ್ಹ ಅನ್ನುವಂಥ ವಿಚಾರ ಆಘಾತವನ್ನು ತಂದೊಡ್ತಾ ಇದೆ. ವಿನೇಶ್ ಫೋಗಟ್ ಅವರ ತೂಕ 100 ಗ್ರಾಮ್ ಏರಿಕೆ ಆಗಿರೋದು ಇದಕ್ಕೆಲ್ಲ ಸಮಸ್ಯೆ ಆಗ್ತಾ ಇದೆ. ಭಾರತ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದೆ, ಅಸಮಾಧಾನವನ್ನು ಹೊರಹಾಕ್ತಾ ಇದೆ, ದೂರು ದಾಖಲು ಮಾಡುವುದಕ್ಕೆ ನಿರ್ಧರಿಸಲಾಗಿದೆ. ಒಲಿಂಪಿಕ್ಸ್ ಅಂತಹ ಈ ಕ್ರೀಡಾ ಕಾರ್ಯಕ್ರಮದಲ್ಲಿ ರೂಲ್ಸ್ಗಳಿರುತ್ತೆ, ಮಾನದಂಡಗಳಿರುತ್ತೆ, ಅದನ್ನು ಫಾಲೋ ಮಾಡಲೇಬೇಕಾಗುತ್ತೆ. ರೆಡ್ ಸೀ ಕ್ರೈಸಿಸ್ ಅಭಿ ತಕ್ ಖತಮ್ ನಹೀ ಹುವಾ ಹೈ, ತೋ ಶಿಪಿಂಗ್ ಕಿ ಸಮಸ್ಯಾ ಲಗಾತಾರ್ ಚಲ್ ರಹೀ ಹೈ. ದೋ ಯುದ್ಧ ಔರ್ ಅಲಗ್ ಅಲಗ್ ದೇಶೋ ಕಿ ಪರಿಸ್ಥಿತಿಯೋ ಕೆ ಮದ್ದೆ ನಜರ್ ಸ್ವಾಭಾವಿಕ ರೂಪ್ ಸೆ ಆಜ್ ಕೆ ದಿನ ಅಗರ್ ಹಮ್ ಅಂತಾರಾಷ್ಟ್ರೀಯ ಪರಿಪೇಕ್ಷ ದೇಖೆ ತೋ ಬಹುತ್ ಚಾಲೆಂಜಿಂಗ್ ಹೋಗಾ, ಬಹುತ್ ಸಾರಿ ಚುನೌತಿಯಾ ಹೈ. ಉಸ್ಕೆ ಬಾವಜೂದ ಭಾರತ ಮೇ ಕ್ಷಮತಾ ಹೈ, ಭಾರತ ಕೆ ಉದ್ಯೋಗ ಜಗತ್ ಮೇ, ಭಾರತ ಕಿ ಸೇವಾ ಜಗತ್ ಮೇ ಬಹುತ್ ಆತ್ಮವಿಶ್ವಾಸ ಹೈ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜಿನೇ ಭಿ ವಿಶ್ವಾಸ ದಿಯಾ ಹೈ CII ಕೆ ಆನ್ಯುಯಲ್ ಮೀಟಿಂಗ್ ಮೇ ಕೆ ಚುನೌತಿಯೋ ಕೆ ಬಾವಜೂದ ಭಾರತ.
ನೋಡಿ, ಒಲಿಂಪಿಕ್ಸ್ನಲ್ಲಿ ಭಾರತಕ್ಕೆ ದೊಡ್ಡ ಆಘಾತ ಆಗಿರೋದು, ಭಾರತ ಕೂಡ ಈಗ ಅಸಮಾಧಾನವನ್ನು ವ್ಯಕ್ತಪಡಿಸಲಾಗ್ತಾ ಇದೆ. ಭಾರತ ಆಯೋಗದಿಂದ ಮನವಿಯನ್ನು ಕೂಡ ಮಾಡಲಾಗಿತ್ತು, ಆದರೆ ಆ ಮನವಿಯನ್ನು ಕೂಡ ತಿರಸ್ಕರಿಸಲಾಗಿದೆ. ಇದೀಗ ದೂರು ಕೊಡೋದಕ್ಕೆ ನಿರ್ಧರಿಸಲಾಗಿದೆ. 50 kg ವಿಭಾಗದಲ್ಲಿ ವಿನೇಶ್ ಸ್ಪರ್ಧಿಸಿದ್ರು, ಇವತ್ತು ಫೈನಲ್ ಇತ್ತು ಇವತ್ತು ರಾತ್ರಿ, ಆದರೆ ಅದಕ್ಕೆ ಆಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಯಾಕಂದರೆ ಅನರ್ಹ ಅಂತ ಹೇಳಿರೋದ್ರಿಂದ. ವಿನೇಶ್ ಫೋಗಟ್ ಅನರ್ಹಕ್ಕೆ ಭಾರತ ಖಂಡನೆಯನ್ನು ವ್ಯಕ್ತಪಡಿಸ್ತಾ ಇದೆ, ಅನರ್ಹವನ್ನು ಪ್ರಶ್ನಿಸ್ತಾ ಇದೆ. ಭಾರತದ ನಿಯೋಗ, ಪ್ರಧಾನಿಯವರು ಕೂಡ ಟ್ವೀಟ್ ಮಾಡಿದ್ರನ್ನ ಗಮನಿಸಿದ್ರಿ. ಭಾರತದ ನಿಯೋಗದಿಂದ ದೂರು ದಾಖಲಿಗೂ ಕೂಡ ನಿರ್ಧರಿಸಲಾಗಿದೆ. ನೋಡಿ, ವಿನೇಶ್ ಫೋಗಟ್ ಅನರ್ಹ ಯಾಕಾಯಿತು ಅನ್ನುವಂಥ ಪ್ರಶ್ನೆಗೆ ಉತ್ತರ ಕೂಡ ಸಿಗ್ತಾ ಇದೆ. ಗೋಲ್ಡ್ ಮೆಡಲಿಸ್ಟ್ ಜಪಾನ್ನ ಸುಸಾಕಿಯನ್ನು ಸೋಲಿಸಿದಂಥ ಭಾರತದ ಸಂಜಾತೆಯವರು ನಿನ್ನೆ ಸತತವಾಗಿ 3 ಪಂದ್ಯಗಳನ್ನು ಗೆದ್ದು ಫೈನಲ್ಗೇರಿದ್ರು. ವಿನೇಶ್ ನಿನ್ನೆ ವಿನೇಶ್ ತೂಕ ಸರಿಯಾಗಿ 50 kg ಇತ್ತು, ಆದರೆ ನಿನ್ನೆ ಸಂಜೆ ವೇಳೆಗೆ ಅವರ ತೂಕದಲ್ಲಿ 200 ಗ್ರಾಂ ದಿಢೀರಂತೆ ಏರಿಕೆ ಆಗಿತ್ತು. ಮಾನದಂಡಗಳನ್ನು ಪೂರೈಸೋಕೆ ವಿನೇಶ್ಗೆ ರಾತ್ರಿ ಇಡೀ ವರ್ಕೌಟನ್ನು ಮಾಡಿಸಿದ್ದಾರೆ. ಜಾಗಿಂಗು, ಸ್ಕಿಪ್ಪಿಂಗು, ಸೈಕ್ಲಿಂಗು ಎಲ್ಲವನ್ನು ಕೂಡ ಮಾಡಿಸಿದ್ದಾರೆ. ಒಂದು ಕ್ಷಣನೂ ನಿದ್ರೆ ಮಾಡದೆ ಫುಲ್ ವರ್ಕೌಟ್ ಮಾಡಿದ್ದಾರೆ. ಯಾಕಂದರೆ ಅವ್ರಿಗೂ ಕೂಡ ಗೊತ್ತಿತ್ತು, ನನಗೆ ಈ ಥರದೊಂದು ಸಮಸ್ಯೆ ಇದೆ, ವೆಯ್ಟಲ್ಲಿ ವೇರಿಯೇಷನ್ಸ್ ಆಗ್ತಾನೇ ಇರುತ್ತೆ, ಇವತ್ತಿದ್ದ ಹಾಗೆ ನಾಳೆ ಇರೋದಿಲ್ಲ, ಬಹಳ ಎಚ್ಚರಿಕೆಯಿಂದ ಇರಬೇಕು ಅನ್ನೋದು ವಿನೇಶ್ ಫೋಗಟ್ಗೂ ಕೂಡ ಗೊತ್ತಿತ್ತು. ಯಾಕಂದರೆ ಈ ಹಿಂದೆ ಕೂಡ ಇದೇ ಥರದ ಸಮಸ್ಯೆಯನ್ನು ವಿನೇಶ್ ಎದುರಿಸಿದ್ದಾರೆ. ಒಲಿಂಪಿಕ್ಸ್ಗೆ ಎಂಟ್ರಿ ಆಗಬೇಕು ಅಂದರೆ ಇಷ್ಟೇ ವೆಯ್ಟ್ ಇರಬೇಕು, ಇಷ್ಟೇ ಹೈಟ್ ಇರಬೇಕು ಅಂತ ಒಂದಷ್ಟು ರೂಲ್ಸ್ಗಳಿದೆ. ಅದರಲ್ಲೂ ಕೂಡ ಸಮಸ್ಯೆಯನ್ನು ಎದುರಿಸಿದ್ರು ವಿನೇಶ್. ಒಲಿಂಪಿಕ್ಸ್ಗೆ ಎಂಟ್ರಿ ಕೊಡುವಾಗಲೂ ಕೂಡ ಅವರ ತೂಕದಲ್ಲಿ ಹಿಂದೆ ಇನ್ನ ದಿನ ರಾತ್ರಿ ಇದ್ದಂಥ ತೂಕ ನೆಕ್ಸ್ಟ್ ಡೇಗೆ ಇರ್ತಿರಲಿಲ್ಲ. ಈ ಸಮಸ್ಯೆಯನ್ನು ಈ ಹಿಂದೆಯೂ ಕೂಡ ವಿನೇಶ್ ಎದುರಿಸಿದ್ರು. ಈಗ ಮತ್ತೆ ಅದೇ ಸಮಸ್ಯೆಯಿಂದ ಅನರ್ಹ ಅಂತ ಆಗಿದೆ. ಇಲ್ಲಿವರೆಗೂ ಕಷ್ಟಪಟ್ಟು ಆಡಿದ್ರು, ಈಕೆಯನ್ನು ಗಟ್ಟಿಗಿತ್ತಿ ಅಂತ ಕರೀತಾರೆ. ಯಾಕಂದರೆ ಹಿಂದಿನ ಒಂದಷ್ಟು ಪ್ರಕರಣಗಳಲ್ಲಿ ಈಕೆ ಹೋರಾಡಿದಂಥ ರೀತಿ, ಒದ್ದಾಡಿದಂಥ ಪರಿ ಇಡೀ ಭಾರತವೇ ನೋಡಿದೆ. ಒಂದು ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆಯೇ, ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವತ್ತು ಇಡೀ ಹೆಣ್ಣು ಮಕ್ಕಳ ಪರವಾಗಿ ಧ್ವನಿ ಎತ್ತಿದ್ದು ಈಕೆನೆ. ರಸ್ತೆಯಲ್ಲಿ ಬಿದ್ದು ಒದ್ದಾಡಿದ್ರು, ಎಷ್ಟೋ ಅವಮಾನಗಳನ್ನು ಎದುರಿಸಿದ್ರು. ಆ ಎಲ್ಲ ಅವಮಾನಗಳಿಗೆ ಉತ್ತರ ಕೊಡುವಂಥ ದಿನ ಸನ್ನಿಹಿತವಾಗಿತ್ತು. ಇವತ್ತು ರಾತ್ರಿ ಆಟ ಆಡಬೇಕಾಗಿತ್ತು, ಬಂಗಾರದ ಪದಕವನ್ನು ಗೆದ್ದೇ ಗೆಲ್ತಾರೆ ಅನ್ನುವಂಥ ನಿರೀಕ್ಷೆ ಇತ್ತು, ಭರವಸೆ ಇತ್ತು. ಎಲ್ಲರೂ ಕೂಡ ಆ ಆಶೀರ್ವಾದವನ್ನು ಕೂಡ ಮಾಡ್ತಾಯಿದ್ರು, ಗೆದ್ಕೊಂಡು ಬರಲೇಬೇಕು ಅಂತ. ಯಾಕಂದರೆ ಈಕೆಯ ಅಸ್ತಿತ್ವದ ಜೊತೆಗೆ ಭಾರತದ ಹೆಗ್ಗಳಿಕೆಗೂ ಕೂಡ ಕಾರಣವಾಗಬೇಕಾಗಿತ್ತು. ಆದರೆ 100 ಗ್ರಾಂ ಹೆಚ್ಚಳ ಆದಂಥ ಹಿನ್ನೆಲೆಯಲ್ಲಿ ಅನರ್ಹ ಅಂತ ಹೇಳಲಾಗಿದೆ. ಸೊ ಇದೀಗ ಭಾರತ ಕೂಡ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದೆ. ಭಾರತ ಕೂಡ ದೂರನ್ನು ದಾಖಲು ಮಾಡೋದಕ್ಕೆ ನಿರ್ಧರಿಸಲಾಗಿದೆ. 100 ಗ್ರಾಂ ಹೆಚ್ಚಳ ಅನ್ನೋದು ಗೊತ್ತಾಗ್ತಾ ಇದ್ದ ಹಾಗೆಯೇ ಮನವಿಯನ್ನು ಮಾಡಿಕೊಳ್ಳಲಾಗಿತ್ತು, ಸ್ವಲ್ಪ ಸಮಯ ಬೇಕು ಅಂತ. ಆದರೆ ಅದಕ್ಕೆ ಅವಕಾಶ ಕೊಟ್ಟಿಲ್ಲ.